ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 1972 ನಂತರ ನಾಸಾ ಯಾಕೆ ಮನುಷ್ಯರನ್ನು ಚಂದ್ರನ ಮೇಲಕ್ಕೆ ಕಳಿಸಲಿಲ್ಲ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ 1969 ಜುಲೈ 20, ಅವತ್ತು ಚಂದ್ರನ ಮೇಲೆ ಮನುಷ್ಯ ಹೆಜ್ಜೆ ಇಟ್ಟ ದಿನ. ಅಮೆರಿಕನ್ ಆಸ್ಟ್ರೋನಾಟ್ಗಳಾದ ನೀಲ್ ಆಮ್ಸ್ಟ್ರಾಂಗ್ ನಾಸಾ ತಯಾರಿಸಿದ Apollo 11 ಮಿಷನ್ ಮೂಲಕ ಚಂದ್ರನ ಮೇಲೆ ಹೆಜ್ಜೆ ಇಟ್ಟ ಮೊಟ್ಟ ಮೊದಲ ಮನುಷ್ಯನಾಗ್ತಾನೆ. Apollo 11 ಸಕ್ಸಸ್ ಆದ ನಂತರ ನಾಸಾ ಮನುಷ್ಯರನ್ನು ಚಂದ್ರನ ಮೇಲೆ ಕಳಿಸೋದಕ್ಕೆ ಬಹಳಷ್ಟು ಮಿಷನ್ಗಳನ್ನು ರೆಡಿ ಮಾಡುತ್ತೆ. ಅವುಗಳ ಹೆಸರೇ Apollo 12, Apollo 14, Apollo 15, Apollo 16 ಮತ್ತು Apollo 17. ನಾಸಾ ಈ ಮಿಷನ್ಗಳನ್ನು ಲಾಂಚ್ ಮಾಡೋದ್ರಲ್ಲಿ ಸಕ್ಸಸ್ ಆಗುತ್ತೆ. ಮತ್ತು 1972 December 7 Apollo 17 ನಾಸಾ ಲಾಂಚ್ ಮಾಡಿದ ಕೊನೆಯ ಮಿಷನ್ ಆಗಿತ್ತು. ಯೂಜಿನ್ ತರ್ನನ್ ಅನ್ನುವ ಆಸ್ಟ್ರೋನಾಟೆ ಚಂದ್ರನ ಮೇಲೆ ಹೆಜ್ಜೆ ಇಟ್ಟ ಕೊನೆಯ ವ್ಯಕ್ತಿ ಆಗ್ತಾನೆ. ಇದಾದ ನಂತರ ಪ್ರಪಂಚದ ಯಾವುದೇ ಸ್ಪೇಸ್ ಏಜೆನ್ಸಿ ಕೂಡ ಮನುಷ್ಯನನ್ನು ಚಂದ್ರನ ಮೇಲಕ್ಕೆ ಕಳಿಸಲಿಲ್ಲ. ಅಂದರೆ 1969 1972 ನಾಸಾ ಕಂಟಿನ್ಯೂಸ್ ಆಗಿ 12 ಆಸ್ಟ್ರೋನಾಟ್ಗಳನ್ನು ಚಂದ್ರನ ಮೇಲಕ್ಕೆ ಕಳಿಸುತ್ತೆ. ಆದರೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಯಾವ ಆಸ್ಟ್ರೋನಾಟ್ಗಳು ಕೂಡ ಚಂದ್ರನ ಮೇಲಕ್ಕೆ ಹೋಗಲಿಲ್ಲ. ಯಾಕೆ ಈ ರೀತಿ ಆಯಿತು? ಚಂದ್ರನ ಮೇಲೆ ನಾವು ತಿಳ್ಕೋಬೇಕಾದ ಪ್ರದೇಶಗಳು ಬಹಳಷ್ಟು ಇವೆ. ಆದರೆ 48 ವರ್ಷಗಳಿಂದ ನಾಸಾ ಒಬ್ಬ ಮನುಷ್ಯನನ್ನು ಕೂಡ ಚಂದ್ರನ ಮೇಲಕ್ಕೆ ಕಳಿಸಲಿಲ್ಲ. ಒಂದು ವೇಳೆ ಅಲ್ಲಿ ಅವರು ಏಲಿಯನ್ಗಳನ್ನು ನೋಡಿದ್ರ ಮನುಷ್ಯರನ್ನು ಚಂದ್ರನ ಮೇಲಕ್ಕೆ ಕಳಿಸದೇ ಇರೋದಕ್ಕೆ ಏನಾದರೂ ಕಾರಣವಿದೆಯಾ? ನಾಸಾ ಪ್ರಪಂಚದಿಂದ ಏನಾದರೂ ಸೀಕ್ರೆಟ್ನ ಬಚ್ಚಿರ್ತಿದೆಯಾ? ನಿಜಕ್ಕೂ ಅಲ್ಲಿ ಏನಾಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಲ್ಲಿಯವರೆಗೂ ಮಾನವನಿಗೆ 6 ಬಾರಿ ಚಂದ್ರನಂಗಳಕ್ಕೆ ಹೋಗಲು ಸಾಧ್ಯವಾಗಿತ್ತು. ಆದರೆ 1972 ನಂತರ ಯಾರೂ ಕೂಡ ಇಲ್ಲಿಯವರೆಗೂ ಚಂದ್ರನ ಮೇಲಕ್ಕೆ ಹೋಗುವ ಧೈರ್ಯವನ್ನು ಮಾಡಲಿಲ್ಲ. 1969 ಜುಲೈ 16 Apollo 11 ಮಿಷಿನ್ನ ಲಾಂಚ್ ಮಾಡ್ತಾರೆ. ಅದರಲ್ಲಿ ನೀಲ್ ಆಮ್ಸ್ಟ್ರಾಂಗ್, ಬಜ್ ಆಲ್ಡ್ರಿನ್, ಮೈಕಲ್ ಕೋಲಿನ್ಸ್ ಈ ಮೂವರನ್ನ ಕಳಿಸ್ತಾರೆ. ಸೊ ಈ ಮಿಷಿನ್ ಮೇಲೆ ಇಡೀ ಪ್ರಪಂಚ ತುಂಬ ಎಕ್ಸೈಟೆಡ್ ಆಗಿರುತ್ತೆ. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಮಾನವ ಚಂದ್ರನ ಮೇಲೆ ಕಾಲು ಇರ್ತಾ ಇದ್ದಾನೆ ಅನ್ನುವ ಎಕ್ಸೈಟ್ಮೆಂಟ್ ಇತ್ತು. ಸೊ ಯಾವಾಗ Apollo 11 ಏರ್ ಟೆಕ್ನೋಸ್ಪಿಯರ್ನ ಕ್ರಾಸ್ ಮಾಡಿ ಸ್ಪೇಸ್ಗೆ ಹೋಗುತ್ತೋ ಆಗ ನಾಸಾ ಕಂಟ್ರೋಲ್ ಸೆಂಟರ್ 24 ಗಂಟೆಗಳ ಕಾಲ Apollo 11 ಆಸ್ಟ್ರೋನಾಟ್ಗಳ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ಸೊ ಅವರಿಬ್ಬರ ಮಧ್ಯೆ ನಡೆಯುತ್ತಿದ್ದ ಎಲ್ಲ ಸಂಭಾಷಣೆಯನ್ನು ನಾಸಾ ರೇಡಿಯೋ ಮತ್ತು ಟಿವಿಗಳಲ್ಲಿ ನೇರ ಪ್ರಸಾರ ಮಾಡ್ತಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾಸಾ ರೇಡಿಯೋ ಮತ್ತು ಟಿವಿಗಳಲ್ಲಿ ಪ್ರಸಾರ ಮಾಡ್ತಿದ್ದ ಆಡಿಯೋ ಮತ್ತು ವಿಡಿಯೋಗಳನ್ನು ಕೆಲವು ನಿಮಿಷಗಳ ಕಾಲ ಸ್ಟಾಪ್ ಮಾಡುತ್ತೆ. ಸ್ವಲ್ಪ ಸಮಯದ ನಂತರ ಮತ್ತೆ ರೇಡಿಯೋ ಮತ್ತು ಟಿವಿಗಳಲ್ಲಿ ನಾಸಾ ಪ್ರಸಾರ ಮಾಡೋದನ್ನು ಕಂಟಿನ್ಯೂ ಮಾಡುತ್ತೆ. ಆದರೆ ಆ 2 ಮತ್ತು 3 ನಿಮಿಷಗಳಲ್ಲಿ ಏನಾಯಿತು ಅನ್ನೋದೇ ಟಾಪ್ ಸೀಕ್ರೆಟ್. ಮತ್ತು ಆ ಸೀಕ್ರೆಟ್ನ ನಾಸಾ ಪ್ರಪಂಚಕ್ಕೆ ಗೊತ್ತಾಗದ ಹಾಗೆ ಬಚ್ಚಿಟ್ಟಿತ್ತು. ಈ ಒಂದು ವಿಷಯವೇ Apollo 11 ಬಗ್ಗೆ ಜನರಲ್ಲಿ ಸಾಕಷ್ಟು ಅನುಮಾನಗಳನ್ನು ಮೂಡಿಸುತ್ತೆ. ಸೊ ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಪಂಚದ ಟಾಪ್ ಹ್ಯಾಕರ್ಸ್ ನಾಸಾ ಸಿಸ್ಟಮ್ಗಳನ್ನು ಹ್ಯಾಕ್ ಮಾಡಿ ಆ 2-3 ನಿಮಿಷದ ಆಡಿಯೋ ಕ್ಲಿಪ್ನ ಕಲೆಕ್ಟ್ ಮಾಡ್ತಾರೆ. ಸೊ ಆ ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ನೀವು ಒಮ್ಮೆ ಗಮನವಿಟ್ಟು ಕೇಳಿ. ಸೊ ಈ ಆಡಿಯೋ ಕ್ಲಿಪ್ನಲ್ಲಿ ನೀಲ್ ಆಮ್ಸ್ಟ್ರಾಂಗ್ ಕಂಟ್ರೋಲ್ ರೂಮ್ ಜೊತೆ ಏನು ಹೇಳ್ತಾರೆ ಅಂದರೆ ಅವರ ಸ್ಪೇಸ್ ಶಿಪ್ಗೆ ಸ್ವಲ್ಪ ದೂರದಲ್ಲಿ ಒಂದು ವಿಚಿತ್ರವಾದ ಸ್ಪೇಸ್ ಶಿಪ್ ಇದೆ ಅಂತ ಹೇಳ್ತಾರೆ. ಅದು ನೋಡೋದಕ್ಕೆ ಏಲಿಯನ್ ಸ್ಪೇಸ್ ಶಿಪ್ ಥರನೇ ಇದೆ, ಮತ್ತು ಅದರ ಒಳಗಿಂದ ಯಾರೋ ನಮ್ಮನ್ನೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. UFO ಎಕ್ಸ್ಪರ್ಟ್ಗಳು ಕೂಡ ಇದನ್ನು ತುಂಬ ಬಲವಾಗಿ ನಂಬ್ತಾರೆ. ಸೊ Apollo 11 ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಏನು ಫೋಟೋಸ್ ಸಿಗುತ್ತೋ ಅವು ನಾಸಾದವರೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರುವ ಫೋಟೋಗಳು. ಉದಾಹರಣೆಗೆ ಇಲ್ಲಿ ನೀಲ್ ಆಮ್ಸ್ಟ್ರಾಂಗ್ ಅಮೆರಿಕನ್ ಧ್ವಜದ ಹಿಂದೆ ನಿಂತಿದ್ದಾರೆ. ಆದರೆ ನಾಸಾ ಡೇಟಾನ ಹ್ಯಾಕ್ ಮಾಡಿದಾಗ ಇದರ ರಿಯಲ್ ಫೋಟೋ ಅಂದರೆ ನಾನ್ ಎಡಿಟೆಡ್ ಫೋಟೋ ಸಿಗುತ್ತೆ. ಇದೇ ನೋಡಿ ಆ ಫೋಟೋ. ಈ ಫೋಟೋದಲ್ಲಿ ನಾವು ವಿಚಿತ್ರವಾದ ಒಂದು ಆಬ್ಜೆಕ್ಟ್ನ ಗಮನಿಸಬಹುದು. ಸೊ ನೀಲ್ ಆಮ್ಸ್ಟ್ರಾಂಗ್ ಒಂದು ಇಂಟರ್ವ್ಯೂನಲ್ಲಿ ಏನು ಹೇಳ್ತಾರೆ ಅಂದರೆ ನನಗೆ ಪರ್ಸ್ನಲ್ ಡೈರಿ ಬರೆಯೋ ಅಭ್ಯಾಸ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯೇ ಅವರ ಡೈರಿಯಲ್ಲೂ ಕೂಡ ಇದರ ಬಗ್ಗೆ ಬರೆದಿದ್ದಾರೆ. ಸೊ ನಾಸಾ ಕೊನೆಯದಾಗಿ 1972 Apollo 17 ಮಿಷನ್ ಮುಖಾಂತರ 3 ಆಸ್ಟ್ರೋನಾಟ್ಗಳನ್ನು ಕಳಿಸ್ತಾರೆ.
ನಂತರ ಯಾರನ್ನೂ ಕೂಡ ಸ್ಪೇಸ್ಗೆ ಕಳಿಸೋದಿಲ್ಲ. ನಾಸಾ ಆಲ್ರೆಡಿ ಅಪೋಲೋ 17 ಲಾಂಚ್ ಮಾಡೋದಕ್ಕೂ ಮುಂಚೆನೆ ಅಪೋಲೋ 18, ಅಪೋಲೋ 19, ಅಪೋಲೋ 20 ಈ ಮಿಷನ್ಗಳಿಗಾಗಿ ರೆಡಿ ಮಾಡ್ಕೊಳ್ತಿತ್ತು. ಆದರೆ ನಾಸಾಗೆ ಅಪೋಲೋ 17 ಮಿಷನ್ ಅವರ ಕೊನೆಯ ಮಿಷನ್ ಆಗಿರುತ್ತೆ ಅಂತ ಊಹಿಸಿರಲಿಲ್ಲ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಪೋಲೋ 17 ನಂತರ ಯಾವುದೇ ಮಿಷನ್ನ ಲಾಂಚ್ ಮಾಡಲಿಲ್ಲ. ಆಗ ಜನರಲ್ರು ನೀವು ಮುಂಚೆನೆ ರೆಡಿ ಮಾಡಿಕೊಂಡಿದ್ದ ಅಪೋಲೋ 18, 19, 20 ಮಿಷನ್ಗಳನ್ನು ಯಾಕೆ ಲಾಂಚ್ ಮಾಡಲಿಲ್ಲ ಅಂತ ನಾಸಾಗೆ ಪ್ರಶ್ನೆ ಮಾಡ್ತಾರೆ. ಆಗ ನಾಸಾ, ನಮ್ಮ ಬಳಿ ಈಗ ಸದ್ಯಕ್ಕೆ ಆ ಮಿಷನ್ಗಳಿಗೆ ಬೇಕಾದಷ್ಟು ಬಜೆಟ್ ನಮ್ಮ ಬಳಿ ಇಲ್ಲ ಅಂತ ಹೇಳಿ ಜನರಿಗೆ ಉತ್ತರ ಕೊಡುತ್ತೆ. ಆದರೆ ನಿಜವಾಗ್ಲೂ ಅವರು ಹೇಳ್ತಾ ಇರೋದೆಲ್ಲ ಸತ್ಯನಾ ಅಥವಾ ಪ್ರಪಂಚಕ್ಕೆ ಯಾವುದೋ ಒಂದು ಸೀಕ್ರೆಟ್ನ ಬಚ್ಚಿರ್ತಾ ಇದ್ದಾರೆ ಅಂತ ಡೌಟ್ ಬರುತ್ತೆ. ಸೊ 12 ವರ್ಷಗಳ ಹಿಂದೆ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ವಿಡಿಯೋನ ಅವರ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದರಲ್ಲಿ ಅಪೋಲೋ 20 ಸಂಬಂಧಪಟ್ಟ ಡೀಟೇಲ್ಡ್ ಸೀಕ್ರೆಟ್ ಇತ್ತು. ಸೊ ಯಾವಾಗ ಆ ವಿಡಿಯೋ ಅಪ್ಲೋಡ್ ಆಗುತ್ತೋ ಅದು ತುಂಬ ವೈರಲ್ ಆಗುತ್ತೆ. ಇಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿತ್ತು ಅಂದರೆ, ಸೋವಿಯತ್ ಮತ್ತು ಅಮೇರಿಕ 1976 ಆಗಸ್ಟ್ 16 ಒಂದು ಮಿಷನ್ನ ಲಾಂಚ್ ಮಾಡ್ತಾರೆ. ಅದರಲ್ಲಿ ಚಂದ್ರನ ಮೇಲಕ್ಕೆ ಆಸ್ಟ್ರೋನಾಟ್ಗಳು ಹೋಗ್ತಾರೆ. ಈ ವಿಡಿಯೋದಲ್ಲಿ ಅವರು ತಮ್ಮ ಸ್ಪೇಸ್ ಕ್ಯಾಬಿನ್ನ ವಿಡಿಯೋ ರೆಕಾರ್ಡ್ ಮಾಡಿದ ಹಾಗೆ ಕಾಣಿಸುತ್ತೆ. ನಂತರ ಎಲ್ಲರನ್ನೂ ಆಶ್ಚರ್ಯಪಡಿಸಿದ ವಿಷಯವೇನೆಂದರೆ, ಆ ವಿಡಿಯೋದಲ್ಲಿ ಒಂದು ಫೀಮೇಲ್ ಡೆಡ್ ಬಾಡಿ ಕಾಣಿಸುತ್ತೆ. ಅವಳ ಹೆಸರನ್ನು ಮೋನಾಲಿಸಾ 1 ಅಂತ ಇಟ್ಟಿರ್ತಾರೆ. ಸೊ ಯಾವಾಗ ಈ ವಿಡಿಯೋ ಬಗ್ಗೆ ನಾಸಾಗೆ ಗೊತ್ತಾಗುತ್ತೋ ಆಗ ಅವರು ಅಪೋಲೋ 20 ಬಗ್ಗೆ ಇರುವ ಎಲ್ಲ ಇನ್ಫಾರ್ಮೇಷನ್ ಹೋಗ್ಸ್ ಅಂದರೆ ಫೇಕ್ ಅಂತ ಹೇಳ್ತಾರೆ. ಆದರೆ 2007 ಜುಲೈ 15 ಅಪೋಲೋ 20 ಮಿಷನ್ನ ಆಸ್ಟ್ರೋನಾಟ್ ಆಗಿದ್ದ ವಿಲಿಯಂ ರುತ್ಲೆಡ್ ಒಂದು ಇಂಟರ್ವ್ಯೂ ಕೊಡ್ತಾರೆ. ಆತ ಇಂಟರ್ವ್ಯೂನಲ್ಲಿ ಡಾಕ್ಯುಮೆಂಟರಿ ರೂಪದಲ್ಲಿ ಒಂದು ವಿಡಿಯೋ ತೋರಿಸ್ತಾರೆ. ಅದರ ಹೆಸರು ಏಲಿಯನ್ಸ್ ಆನ್ ದ ಮೂನ್ ದ ಟ್ರೂತ್ ಎಕ್ಸ್ಪೋಸ್ಡ್ ಅಂತ. ಅದರಲ್ಲಿ ಅವರು ಏನು ಮೆನ್ಷನ್ ಮಾಡಿರ್ತಾರೆ ಅಂದರೆ, ನಾಸಾ ಅಪೋಲೋ 20 ಮಿಷನ್ನ ಚಂದ್ರನ ಒಂದು ಸೀಕ್ರೆಟ್ ಪ್ಲೇಸ್ನಲ್ಲಿ ಲಾಂಚ್ ಮಾಡ್ತಾರೆ ಅಂತ. ಅಲ್ಲಿ ಸ್ವಲ್ಪ ದೂರದಲ್ಲೇ ಆಸ್ಟ್ರೋನಾಟ್ಗಳಿಗೆ ಯಾವುದೋ ಒಂದು ಸ್ಪೇಸ್ ಶಿಪ್ ಡ್ಯಾಮೇಜ್ ಆಗಿರುವ ಸ್ಥಿತಿಯಲ್ಲಿ ಕಾಣಿಸುತ್ತೆ. ಮತ್ತು ಅದು ತುಂಬ ವರ್ಷಗಳಿಂದ ಅಲ್ಲೇ ಬಿದ್ದಿರುವ ಸ್ಥಿತಿಯಲ್ಲಿ ಇತ್ತು. ಸೊ ಅದರ ಒಳಗೆ ಹೋಗಿದ್ದ ಆಸ್ಟ್ರೋನಾಟ್ಗಳಿಗೆ 2 ಏಲಿಯನ್ ಡೆಡ್ ಬಾಡಿಗಳು ಸಿಗುತ್ತೆ. ಅದರಲ್ಲಿ ಒಂದು ಗಂಡು ಮತ್ತೊಂದು ಹೆಣ್ಣು ಡೆಡ್ ಬಾಡಿಯಾಗಿತ್ತು. ಮತ್ತು ಆ ಬಾಡಿಗಳನ್ನು ಅವರು ತುಂಬ ಸೀಕ್ರೆಟಾಗಿ ಭೂಮಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಒಂದು ಏರಿಯಾದಲ್ಲಿ ಇಟ್ಟಿರ್ತಾರೆ. ಆ ಏರಿಯಾ ಹೆಸರೇ ಏರಿಯಾ 51. ಸೊ ನಿಮ್ಮೆಲ್ಲರಿಗೂ ಏರಿಯಾ 51 ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ನಿಗೂಢ ಹಾಗೂ ರಹಸ್ಯಕಾರಿ ಪ್ರದೇಶವಾಗಿದೆ. ಅಲ್ಲಿಗೆ ಯಾರಿಗೂ ಕೂಡ ಪ್ರವೇಶ ಅನ್ನೋದು ಇರೋದಿಲ್ಲ. ತುಂಬ ಜನ ಏರಿಯಾ 51ನಲ್ಲಿ ಏಲಿಯನ್ಗಳ ಮೇಲೆ, ಏಲಿಯನ್ ಡೆಡ್ ಬಾಡಿಗಳ ಮೇಲೆ, ಏಲಿಯನ್ ಸ್ಪೇಸ್ ಶಿಪ್ಗಳ ಮೇಲೆ ರಿಸರ್ಚ್ ನಡೆಸ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಏರಿಯಾ 51 ಪ್ರದೇಶ ಏನಿದೆ ಅದು ಭಾರಿ ಸೀಕ್ರೆಟ್ಗಳಿಂದ ಕೂಡಿದೆ. ಇಲ್ಲಿಯವರೆಗೂ ಯಾರೂ ಕೂಡ ಅಲ್ಲಿ ನಿಜವಾಗ್ಲೂ ಏನು ನಡೀತಾ ಇದೆ ಅಂತ ನಿಖರವಾಗಿ ಹೇಳೋದಕ್ಕೆ ಆಗಲಿಲ್ಲ. ಇಂತಹ ಒಂದು ಪ್ರದೇಶದಲ್ಲೇ ನಾಸಾ ಆ ಡೆಡ್ ಬಾಡಿಯನ್ನು ತಂದು ಇಟ್ಟಿದೆ. ಸೊ ನಾಸಾ ಅಪೋಲೋ 20 ಮಿಷನ್ನ ಫೇಕ್ ಅಂತ ಹೇಳುತ್ತೆ. ಆದರೆ ಬಹಳಷ್ಟು ಜನ UFO ರಿಸರ್ಚರ್ಗಳು ಇದನ್ನು ನಿಜ ಅಂತ ಹೇಳ್ತಾರೆ. ಯಾಕಂದರೆ ನಾಸಾ ಅಪೋಲೋ 17 ಮಿಷನ್ನ ಅವರ ಕೊನೆಯ ಮಿಷನ್ ಅಂತ ಹೇಳಿತ್ತು. ಮತ್ತು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ 48 ವರ್ಷಗಳ ಕಾಲ ಯಾಕೆ ಹೊಸ ಮಿಷನ್ಗಳನ್ನು ಲಾಂಚ್ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ರಹಸ್ಯವಾಗಿ ಇಟ್ಟಿದೆ. ಸೊ ನಿಜವಾಗ್ಲೂ ಚಂದ್ರನ ಡಾರ್ಕ್ ಸೈಡ್ನಲ್ಲಿ ಏನಾದರೂ ಮಿಸ್ಟರಿ ಇದೆಯಾ ಅನ್ನುವ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.